ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನೀ ಧೀರಾಠೋಡ್. ಶಿಶುಪಾಲನಾ ಕೇಂದ್ರ, ಈ ಶಬ್ದ ಕೇಳ್ತಾ ಇದ್ದ ಹಾಗೆ ಪಾಲಕರು ಮತ್ತು ಪೋಷಕರು ಒಂದು ಕ್ಷಣ ಎಚ್ಚರಿಕೆಯಿಂದ ವರದಿಗಳನ್ನ ಕೇಳ್ತಾರೆ, ನೋಡ್ತಾರೆ, ಏನಾದ್ರೂ ಅನಾಹುತ ಆಯ್ತಾ ಅಂತ ಸುದ್ದಿಗಳಲ್ಲಿ ಅಂತಹದ್ದು ಶಬ್ದಗಳನ್ನ ಹುಡುಕಾಡ್ತಾ ಇರ್ತಾರೆ. ಆದ್ರೆ ಇದೀಗ ನಾವು ಹೇಳಿಕೊಟ್ಟಿರೋದು ಒಂದು ಪಾಸಿಟಿವ್ ವರದಿಯನ್ನ. ಒಂದು ಶಿಶುಪಾಲನಾ ಕೇಂದ್ರ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಹೌದು, ಕಾರ್ಮಿಕರ ಮಕ್ಕಳನ್ನ ನೋಡಿಕೊಳ್ಳುವಂತಹ ಈ ಕೇಂದ್ರ ಕಾರ್ಮಿಕರು ನಿರಾತಂಕವಾಗಿ ಕೆಲಸ ಮಾಡಿ ಬರೋವರೆಗೂ ಕೂಡ ವಿಶೇಷ ಕಾಳಜಿಯನ್ನ ಅವರ ಮಕ್ಕಳಿಗೆ ವಹಿಸಲಾಗುತ್ತೆ. ಎಸ್ಪೆಷಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಮಕ್ಕಳನ್ನ ಈ ಶಿಶುಪಾಲನಾ ಕೇಂದ್ರದಲ್ಲಿ ಇರಿಸಿಕೊಳ್ಳದಷ್ಟೇ ಅಲ್ಲದೆ ಅವರಿಗೆ ಸಮವಸ್ತ್ರ, ಆಟಿಕೆ, ಆಹಾರ ಎಲ್ಲವನ್ನ ನೀಡಿ ತುಂಬಾ ಮುದ್ದಾಗಿ ಸಾಕಲಾಗ್ತಾ ಇದೆ ಅಂತಾನೆ ಹೇಳಬಹುದು. ಬನ್ನಿ ಹಾಗಾದ್ರೆ ಯಾವುದು ಆ ಜಿಲ್ಲೆ, ಜೊತೆಗೆ ಎಲ್ಲಿದೆ ಆ ಶಿಶುಪಾಲನಾ ಕೇಂದ್ರ ಅನ್ನೋದನ್ನ ನೋಡೋಣ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಅವರ ಸಣ್ಣ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಊಟೋಪಚಾರದ ವ್ಯವಸ್ಥೆ ಮತ್ತು ನೋಡ್ಕೊಳ್ಳಿಕ್ಕೆ ಅವರಿಗೆ ಕೆಲಸದ ಸಮಯದಲ್ಲಿ ಅನುಕೂಲಕರವಾಗಲಿ ಅಂತ ಹೇಳಿ ಕೂಸಿನಿ ಮನೆಯನ್ನು ಒಂದು ಯೋಜನೆ ಪ್ರಾರಂಭ ಮಾಡಲಾಗಿದೆ. ಇದು ರಾಜ್ಯಾದ್ಯಂತ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಪ್ರಾರಂಭ ಮಾಡಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 157 ಕೇಂದ್ರಗಳಲ್ಲಿ ಕೂಸಿನ ಮನೆ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿದೆ. ಅಲ್ಲಿ ಮುಖ್ಯವಾಗಿ 6 ತಿಂಗಳಿಂದ 3 ವರ್ಷದವರೆಗೆ ಏನು ಸಣ್ಣ ಮಕ್ಕಳಿರ್ತಾರೆ ಅವರನ್ನು ಆ ಒಂದು ಕೇಂದ್ರಕ್ಕೆ ಕರ್ಕೊಂಬಂದು ಬಿಡಲಾಗ್ತದೆ. ಅಲ್ಲಿ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೂಪರ್ವೈಸರ್ಸನ್ನು ನಾವು ನೇಮಕ ಮಾಡಿ ಅವರ ಮುಖಾಂತರ ಆ ಮಕ್ಕಳನ್ನು ಆರೈಕೆಯನ್ನು ಕೆಲಸವನ್ನು ಮಾಡಲಾಗ್ತದೆ. ಅವರಿಗೆ ಅಲ್ಲಿ ಊಟೋಪಚಾರದ ವ್ಯವಸ್ಥೆ ಅಂದರೆ ಅವರಿಗೆ ಬೇಕಾದಂಥ ಉಪ್ಪಿಟ್ಟು ಮಾಡೋದು ಮತ್ತು ಬೇರೆ ಬೇರೆ ಐಟಮ್ಸ್ ಮೆನುವನ್ನು ಫಿಕ್ಸ್ ಮಾಡಿದ್ದೀವಿ. ಆ ಮೆನು ಪ್ರಕಾರ ಆಹಾರದ ಸಾಮಗ್ರಿಗಳನ್ನ ಅಲ್ಲಿ ಸರಬರಾಜು ಮಾಡಿ ಆಹಾರವನ್ನು ತಯಾರು ಮಾಡಿ ಅವರಿಗೆ ನೀಡಲಾಗ್ತದೆ. ಒಟ್ಟಾರೆಯಾಗಿ ಈ ಒಂದು ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಅನುಕೂಲಕರವಾಗಲಿ ಅಂದರೆ ಅವ್ರ ಮನೆಯಲ್ಲಿ ಮಕ್ಕಳ ಬೇರೆ ಕಡೆ ಹೆಂಗೆ ಬಿಟ್ಟು ಹೋಗೋದು, ಕೆಲಸ ಮಾಡಲಿಕ್ಕೆ ಸಮಸ್ಯೆ ಆಗ್ತದಂತ ಅನ್ನೋ ಒಂದು ದೃಷ್ಟಿಕೋನದಿಂದ ಈ ಒಂದು ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಗಿದೆ. ಎಲ್ಲ ಕೇಂದ್ರಗಳಲ್ಲಿ ಭಾಳ ಅಚ್ಚುಕಟ್ಟಾಗಿ ಸೊಗಸಾಗಿ ಈ ಯೋಜನೆ ಅನುಷ್ಠಾನ ಆಗಿದೆ. ಹಾಗಾಗಿ ಈ ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ತಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತೇನೆ. ಮನ್ಮಿತಾ ಕಣ್ಮುಚ್ಚ
ನಮಸ್ಕಾರ ರೀ. ನಾವು ನಾಗರತ್ನ ಅಬಕಾರ ಅಂದ್ಬಿಟ್ಟು ನಮ್ಮ ಮಕ್ಕಳಿಗೆ ನಾವು ಕೂಲಿ ಕೆಲಸಕ್ಕೆ ಹೋಗ್ತೀವಿ ರೀ. ಕೂಲಿ ಕೆಲಸಕ್ಕೆ ಹೋದಾಗ ಎರಡು ಮೂರು ಮಕ್ಕಳು ರೀ ನಮಗೆ. ಸಣ್ಣ ಸಣ್ಣ ಮಕ್ಕಳಿದ್ದಾಗ ನಾವು ಕೆಲಸಕ್ಕೆ ಹೋಗಿದ್ದಿಲ್ಲ ರೀ. ಈ ಶಿಶುಪಾಲ ಕೇಂದ್ರ ಶಾಲೆ ಆಗಿಂದ ನಮ್ಮ ಭಾಳ ಅನುಕೂಲ ಆಗೈತೆ ರೀ. ಶಿಶುಪಾಲಕ ಕೇಂದ್ರ ಶಾಲೆಗಿಂತ ನಮ್ಮ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗೋಕೆ ನಮ್ಗೆ ಅನುಕೂಲ ಆಗೈತೆ ರೀ. ನಮ್ಮ ಮಕ್ಕಳು ಅವರು ಚೆನ್ನ ನೋಡ್ಕೊತಾರೆ. ಬೆಳಗ್ಗೆ ಶೇಂಗಾ ಉಂಡಿ ಕೊಡ್ತಾರೆ, ಮಧ್ಯಾಹ್ನ ಊಟ ಮಾಡಿಸ್ತಾರೆ. ಊಟ ಮಾಡಿಸಿ ಮಲಗಿಸ್ಕೇಸಿ ನಾ ಬರೋ ಹೊತ್ತಿಗೆ ನಮ್ಮ ಮಕ್ಕಳು ಮನೆಗೆ ಬಿಟ್ಟು ಹೋಗಾರಿ. ನಮ್ಗೆ ಭಾಳ ಅನುಕೂಲ ಆಗೈತೆ ರೀ. ಇಲ್ಲಿ ಕೋಟಿಕಲ್ ಒಳಗೆ ರೀ ನಾವು ಕೆಲಸ ಮಾಡ್ಕೊಂಡು ತಿನ್ನೋಕೆ ಅನುಕೂಲ ಆಗೈತೆ ರೀ. ನಾವು ನರೇಗಾದೊಳಗೆ ರೀ, ಎಮ್ ಜಿ ಎನರ್ಜಿ ಕೆಲಸದೊಳಗೆ ಕೆಲಸಕ್ಕೆ ಹೋಗ್ತೀವಿ ರೀ. ಕೆರೆ ಕೆಲಸ ಅಂತ ಹೇಳ್ತಾರೆ ರೀ, ಎನರ್ಜಿ ಕೆಲಸ ಅಂದ್ಬಿಟ್ಟು ಅಲ್ಲಿ ಕೆಲಸಕ್ಕೆ ಹೋಗ್ತೀವಿ ರೀ. ಮೊದಲ ಹೋಗಿದ್ದಿಲ್ಲ ರೀ ಕೆಲಸ, ಮಕ್ಕಳು ಸಣ್ಣ ಸಣ್ಣದು ಅಂತ ಹೋಗಿದ್ದಿಲ್ಲ ರೀ. ಈ ಶಾಲೆ ಬಂದಿಂದ್ರಿ ಶಾಲೆಗೆ ಮಕ್ಕಳಿಗೆ ಕಳಿಸಿಬಿಟ್ಟು ಕೆಲಸಕ್ಕೆ ಹೋಗಿ ದುಡ್ಡು ಬರ್ತಾರೆ ರೀ. ಏ ಇಲ್ಲ ರೀ, ಕೆಲಸಕ್ಕೆ ಹೋದಾಗೂ ಮಾಡ್ತಾರೆ, ಕೆಲಸಕ್ಕೆ ಹೋಗ್ಲಾರ್ದಾಗು ಶಾಲೆ ಚಲಿ ಇರ್ತದೆ, ಡೈಲಿ ಇರ್ತಾರೆ. ಅನುಕೂಲ ಆಗೈತೆ ರೀ, ಭಾಳ ಅನುಕೂಲ ಆಗೈತೆ ರೀ. ಮೊದಲು ನಾವು ಕೆಲಸಕ್ಕೆ ಹೋಗಿದ್ದಿಲ್ಲ ರೀ, ಕಷ್ಟ ಇತ್ತು ನಮ್ಮ ಅದ್ರೊಳಗೆ ಪರಿಸ್ಥಿತಿ ಒಳಗೆ ರೀ. ಈ ಶಾಲೆ ಬಂದಿಂದ್ರೆ ನಾವು ದುಡಿಯಾಕೆ ಹೋಗ್ತೀವಿ ರೀ, ನಮ್ಮ ಮನೆಯಾಗೂ ದುಡಿಯಾಕೆ ಹೋಗ್ತಾರೆ ರೀ. ಹಾಗಾಗಿ ಅನುಕೂಲ ಆಗೈತೆ ರೀ ಸರ.